गुलबर्गा के एसपी ईशा पंत मैडम ने बताया कि आए दिन चोरी के बहुत सारे मामले सामने आते जा रहे हैं और इस बार गुलबर्गा की पुलिस टीम ने चोरी करने वाले दो चोरों को पकड़ लिया है, जिसमें से एक का नाम किरण, उम्र 28 साल, फादर का नाम राजू बताया जा रहा है और दूसरे का नाम शिवाजी, उम्र 26 साल, फादर का नाम वेंकटेश्वर बताया जा रहा है। इन दोनों चोरों ने बहुत सारी जगहों पर चोरी की है, जैसे कि बैंगलोर, बेलगांव, गदक, तेलंगाना जैसे बड़े बड़े शहरों में इन दोनों चोरों ने चोरी की है, लेकिन इन दोनों चोरों के चोरी करने का तरीका आम चोरों की तरह बिल्कुल भी नहीं है। ये दोनों चोरों ने बताया कि जब भी कोई फ़ोन पे, गूगल पे से पैसे ट्रांसफ़र करता है तो वो उनके पास खड़े हो जाते हैं और उनके सारी डिटेल्स को नोट कर लेते हैं, फिर उसके बाद इन लोगों के फ़ोन्स को चोरी कर लेते हैं और अपने ही तरीके से फ़ोन के ज़रिए से चोरी कर लेते हैं। मज़ीद जानकारी के लिए आइए देखते हैं ये न्यूज़। ಸೆಂಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಒಳ್ಳೆ ರಿಕವರಿ ಆಗಿದೆ. ಇದರಲ್ಲಿ ಇಬ್ಬರು ಅಂತಾರಾಜ್ಯ ಕ್ರಿಮಿನಲ್ಸ್ಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಕಿರಣ್, ತಂದೆ ರಾಜು 28 ವರ್ಷ, ಮತ್ತು ಶಿವಾಜಿ ತಂದೆ ವೆಂಕಟೇಶ್ 26 ವರ್ಷ. ಇಬ್ಬರು ಹೈದರಾಬಾದ್ದವರು. ಅವರು ಹೈದರಾಬಾದಲ್ಲಿ ಕೂಡ ಸುಮಾರು ಥರ ಕಳ್ಳತನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆ ಕಳ್ಳತನ ಮಾಡಿದ್ದಾರೆ. ಬೆಂಗಳೂರು ಸಿಟಿಯಲ್ಲಿ ಅವರ ಮೇಲೆ ಪ್ರಕರಣ ಇದೆ. ಬೆಳಗಾವಿ ಮತ್ತು ಗದಗ್, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಹೈದರಾಬಾದಲ್ಲಿ ಕೂಡ, ಆಂಧ್ರ ತೆಲಂಗಾಣದಲ್ಲಿ ಕೂಡ ಅವರ ಮೇಲೆ ಪ್ರಕರಣಗಳು ಇದೆ. ಸೊ ಅಂತಾರಾಜ್ಯ ಕ್ರಿಮಿನಲ್ಸ್. ಇವರ ಮೋಡಸ್ ಏನಂದ್ರೆ, ಇವರು ಒಂದು ಅಂಗಡಿಗೆ ಜನ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಪೇ ಮಾಡುವಾಗ ಇವರು ನೋಡ್ತಾ ಇರ್ತಾರೆ. ಜನರಿಗೆ ಗೊತ್ತಿರಲ್ಲ ಅವರ ಹಿಂದೆ ಯಾರಿದ್ದಾರೆ ಅಂತ. ಸೊ ಅವರು ನೋಡ್ತಾ ಇರ್ತಾರೆ ಮತ್ತು ಅವರ ಎಲ್ಲ ಏನೋ ಪಾಸ್ವರ್ಡ್ ಏನಿರುತ್ತೆ ಅದನ್ನು ನೋಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಫಾಲೋಅಪ್ ಮಾಡಿ ಸ್ಪೆಷಲಿ ಅವರು ಐಡೆಂಟಿಫೈ ಮಾಡ್ತಾರೆ. ದೆನ್ ಅವರಿಗೆ ಫಾಲೋಅಪ್ ಮಾಡಿ ಆ ಮೊಬೈಲ್ ಕಳ್ಳತನ ಮಾಡ್ತಾರೆ.